ಕಾಫಿ ಕುಡಿತಾ ಇದ್ದೀನಿ, ಬೆಲ್ಲದ ಕಾಫಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಹಾಲು ಇರಲಿಲ್ಲ, ಹಾಲು ತೊಗೊಂಬಂದಿಲ್ಲ ನಾನು, ಯಾಕಂದರೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದರೆ ಮತ್ತೆ ಅದನ್ನು ನಾನು ಖಾಲಿ ಮಾಡಬೇಕು. ಆಮೇಲೆ ಮಿಲ್ಕ್ ಟೀ, ಮಿಲ್ಕ್ ಕಾಫಿ ಯಾವುದೂ ನಾನು ಕುಡಿತಾ ಇಲ್ಲ, ಗ್ರೀನ್ ಟೀನೇ ಜಾಸ್ತಿ ಕುಡಿತಾ ಇದ್ದೀನಿ. ತುಂಬ ಚಳಿ ಇತ್ತು, ಸ್ವಲ್ಪ ಕೋಲ್ಡ್ ಥರ ಆಗ್ತಾಯಿತ್ತು, ತುಂಬ ಚಳಿ ಚಳಿ ಆಗ್ತಾಯಿತ್ತು. ಸೊ ಬೆಲ್ಲದ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ, ಬೆಲ್ಲದ ಕಾಫಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಆಸಮ್ ಆಗಿದೆ ಕಾಫಿ ಮಾತ್ರ. ಚಳಿಗೆ ಕಾಫಿ ಕುಡಿದ್ರೆ ತುಂಬ ಇಷ್ಟ ಆಗುತ್ತೆ. ಕಾಫಿ ಕುಡಿದ್ಬಿಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ತೀನಿ. ಯಾಕೆಂದರೆ ನಾನು ಯಾವ ಥರ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಕೊಂಡಿದ್ದೀನಿ, ಮತ್ತು ನಾನು ಜಾಬ್ ಮಾಡಿಕೊಂಡು ಏನೇನು ಎಕ್ಸ್ಪೆನ್ಸ್ಗಳನ್ನ ನಾನು ಇಂಡಿಪೆಂಡೆಂಟಾಗೆಲ್ಲ ಇದನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಹೇಳ್ಕೊಳ್ತೀನಿ ಏನು ಅಂತ. ಸೊ ನಾವು ಆಲ್ಮೋಸ್ಟ್ ನಮ್ಮ ಎಜುಕೇಷನ್ ಕಂಪ್ಲೀಟ್ ಆಗಿ ಒಂದು ಜಾಬ್ ಅಂತ ಸೇರ್ಕೊಂಡ ಮೇಲೆ ನಾವು ಏನೇನು ನಮ್ಮ ಬಗ್ಗೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು, ಇಲ್ಲ ಇನ್ ಕೇಸ್ ನಮ್ಮ ಜೊತೆ ಹಸ್ಬೆಂಡ್ ಇದ್ದಾರೆ ಅಂದ್ರೂ ನಮಗೆ ನಾವು ಯಾವ ಥರ ಹೆಲ್ಪ್ ಮಾಡ್ಕೊಳ್ಬೋದು, ನಮಗೆ ನಾವೇ ಹೆಲ್ಪ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಇನ್ಕಮ್ ಬರ್ತಾ ಇದೆ ಮಂತ್ಲಿ, ನಮ್ಗೆ ಸ್ಯಾಲ್ರಿ ಬರ್ತಾ ಇದೆ, ಇಲ್ಲ ಯೂಟ್ಯೂಬಿಂದ ನಮಗೆ ಇಷ್ಟು ಪೇಮೆಂಟ್ ಅಂತ ಬರ್ತಾ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಹೆಲ್ತ್ ಇನ್ಶೂರೆನ್ಸ್ಗೆ. ಅದು ಪ್ರತಿ ತಿಂಗಳು ಕಟ್ಟೋ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದ್ದಾವೆ. ಸೊ ಇಯರ್ಲಿ ಒನ್ಸ್ ಹೆಲ್ತ್ ಪ್ರೀಮಿಯಮ್ ಪೇ ಮಾಡೋ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದ್ದಾವೆ. ತುಂಬ ಈಸಿ ಪೇಮೆಂಟ್ ಎಲ್ಲ ಇರುತ್ತೆ. ಏಜೆಂಟ್ ಬೇಕು ಅಂದರೆ ನಿಮ್ಮ ಮನೆಗೇ ಬರ್ತಾರೆ. ಆನ್ಲೈನಲ್ಲೆಲ್ಲ ವೆಬ್ಸೈಟಲ್ಲೆಲ್ಲ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಏಜೆಂಟ್ ಎಲ್ಲ ನಿಮ್ಮ ಮನೆಗೆ ಬರ್ತಾರೆ. ಆಮೇಲೆ ಅವರೆಲ್ಲ ಡೀಟೇಲ್ ಪ್ರೀಮಿಯಮ್ ಏನು ಎಷ್ಟುವರೆಗೂ ಮತ್ತು ಎಲ್ಲ ನಿಮಗೆ ಇದು ಸಿಗುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ಅನ್ನೋದನ್ನೆಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. 7 ಲ್ಯಾಕ್ಸ್ದಿರುತ್ತೆ, 15 ಲ್ಯಾಕ್ಸ್ದಿರುತ್ತೆ. ಸೊ ಹೇಗೆ ಇದು ಜಾಸ್ತಿ ಇರುತ್ತೋ ಹಾಗೇ ಪ್ರೀಮಿಯಮ್ ಅಮೌಂಟ್ ಕೂಡ, ಲೈಕ್ ವರ್ಷಕ್ಕೆ 10,000 ಮತ್ತು 12,000 ಆ ಥರ ಎಲ್ಲನೂ ಇರುತ್ತೆ. ಹಾಯ್, ಹಲೋ ಮೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹಾಗೆಯೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಹಾಗೆಯೇ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಟಾಪಿಕ್ ನಾನು ನಿಮ್ಮ ಹತ್ರ ಒಂದು ಶೇರ್ ಮಾಡಬೇಕಾಗಿತ್ತು. ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇದು ಹೆಲ್ಪ್ ಆಗುತ್ತೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೊತೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು, ಅಂದರೆ ನಾನು ಏನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಒಂದು ಜಾಬ್ ಮಾಡ್ತಾ ಇರೋದ್ರಿಂದ ನಾವು ಎಷ್ಟು ಸೇವಿಂಗ್ ಮಾಡ್ಬೋದು, ಮತ್ತು ಯಾವ ಥರ ನಾವು ಪ್ರಿಪೇರ್ ಆಗಿರಬೇಕು. ಫಸ್ಟು ಪ್ರಿಯಾರಿಟಿ ನಾವು ಹೆಲ್ತ್ ಕೊಡಬೇಕಾಗುತ್ತೆ. ಯಾವುದೇ ಜ್ಯುವೆಲ್ರಿ ಇಲ್ಲ ರೇಷ್ಮೆ ಸೀರೆಗಿಂತ ನಾವು ಲೇಡೀಸ್ಗೆ ಹೆಲ್ತ್ ತುಂಬ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿಯೇ ಫಸ್ಟು ಪ್ರಿಯಾರಿಟಿ ಬಂದು ಇಲ್ಲಿ ಹೆಲ್ತ್ಗೆ ಬೇಕಾಗುತ್ತೆ. ಸೊ ಇವಾಗಿನ ಹಾಸ್ಪಿಟಲೈಸ್ ಆದರೆ ಬಿಲ್ಗಳು ಎಷ್ಟಾಗುತ್ತೆ, ಡಾಕ್ಟರ್ ಫೀಸು, ಪ್ರತಿಯೊಂದು ಸರ್ಜರಿದು ಎಲ್ಲ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಿಮಗೂ ಗೊತ್ತಿದೆ. ಆಮೇಲೆ ನಾನು ಮಿಡ್ಲ್ ಕ್ಲಾಸೇ, ನಾನು ಏನು ದೊಡ್ಡ ರಿಚ್ ಅಂತ ನಾನು ಹೇಳ್ತಾ ಇಲ್ಲ. ಮಿಡ್ಲ್ ಕ್ಲಾಸ್ ಇರೋರು ಅವ್ರ ಬಜೆಟ್ಗೆ ಅನುಸಾರ ಶಾಪಿಂಗ್ ಮಾಡ್ತೀವಿ, ಮಿಡ್ಲ್ ಕ್ಲಾಸ್ ಅವರು ಅವ್ರ ಬಜೆಟ್ಗೆ ಅನುಸಾರ ಸ್ವಲ್ಪ ಸ್ವಲ್ಪ ಮಂತ್ಲಿ ಸೇವಿಂಗ್ ಮಾಡಿ ಗೋಲ್ಡ್ ತೊಗೊಳ್ತೀವಿ. ಸೊ ಮಿಡ್ಲ್ ಕ್ಲಾಸ್ ಅವರು ಅವ್ರ ಎಕ್ಸ್ಪೆನ್ಸ್ ಅವ್ರ ಇನ್ಕಮ್ ಬಜೆಟಲ್ಲಿ ನೋಡಿಕೊಂಡು ಅವರ ಸಣ್ಣ ಪುಟ್ಟ ಶಾಪಿಂಗ್ ಆಗಲಿ, ಒಂದು ಹೊರಗಡೆ ಸ್ನ್ಯಾಕ್ಸು ಹೋಟೆಲ್ಗೆ ಹೋಗೋದಾಗಲಿ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಅರ್ನ್ ಮಾಡಬೇಕಾದ್ರೆ ಅವರು ಅವ್ರದ್ದು ಅಂದರೆ ಫೈನಾನ್ಷಿಯಲ್ ಕಂಡೀಷನ್ ಗೊತ್ತಿರುತ್ತೆ, ಎಷ್ಟು ನಾವಿಬ್ಬರು ಸೇವ್ ಮಾಡಬೇಕು, ಎಷ್ಟು ನಾವಿಬ್ಬರು ಖರ್ಚು ಮಾಡಬೇಕು. ಸೊ ಯಾವ ಥರ ನಾವು ಹೆಲ್ತ್ ಇನ್ಶೂರೆನ್ಸ್ಗಳನ್ನ ಮಾಡ್ಕೊಳ್ಬೇಕು, ಮನೆ ಲೀಸಾ ರೆಂಟಾ ಇರಬೇಕು, ಮತ್ತು ಮಕ್ಕಳು ಎಜುಕೇಷನ್ನು ಫೀಸ್ಗಳ ಬಗ್ಗೆ ಆಗಲಿ. ಸೊ ಪ್ರತಿಯೊಂದೂ ಎಲ್ಲನೂ, ಅಂದರೆ ಪ್ರತಿಯೊಂದು ಎಲ್ಲನೂ ನಾಲೆಜ್ ನಮಗೆ ಇರುತ್ತೆ, ಅದ್ರ ಪ್ರಕಾರ ನಾವು ಅದನ್ನು ಅರ್ಥ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರೂ ಅದಕ್ಕೆ ಅನ್ಯೋನ್ಯವಾಗಿ ಒಬ್ರಿಗೊಬ್ಬರು ರೆಸ್ಪಾನ್ಸ್ ಮಾಡಿಕೊಂಡು, ಓ ಈ ನಮ್ಮ ಹಸ್ಬೆಂಡ್ಗೆ ಇದು ಪೇಮೆಂಟ್ ಬರಬೇಕಾಗಿದೆ ಬಂದಿಲ್ಲ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ, ನನ್ನ ಸ್ಯಾಲ್ರಿ ಇವತ್ತು ಏನೋ ಒಂದು 4 ದಿವಸ ರಜಾ ಆಗಿದ್ದಕ್ಕೆ ಮೋಸ್ಟ್ಲಿ ಡಿಡಕ್ಟ್ ಆಗಿದೆ ಸ್ವಲ್ಪ. ಸೊ ಇನ್ನೂ ಸ್ವಲ್ಪ EMI ಬೇರೆ ಪೇ ಮಾಡೋದಿದೆ, ಇನ್ನು ಮನೇದು ಏನೇನೋ ಬೇರೆ ಎಕ್ಸ್ಪೆನ್ಸ್ ಎಲ್ಲ ಇದೆ, ಮತ್ತು ಇದು ಮಂತ್ಲಿ EMI ಇಲ್ಲ ಗೋಲ್ಡ್ ಸ್ಕೀಮ್ದು ಏನಾದರೂ ಇದೆ, ಆ ಥರದ್ದೆಲ್ಲನೂ ತುಂಬ ಇವಾಗಿನ ಕಾಲದಲ್ಲಿ ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು,
ಒಂದು ಮನೆ ರೆಂಟೋ ಲೀಸೋ ಇರ್ಬೋದು, ಒಂದು ಆಮೇಲೆ ಇನ್ನೊಂದು ಮಂತ್ಲಿ ಗ್ರಾಸರಿ ಇರ್ಬೋದು, ಮಕ್ಕಳ ಸ್ಕೂಲ್ ಎಜುಕೇಷನ್ದಿರ್ಬೋದು, ಇಲ್ಲ ಒಂದು ನಮ್ಮ ಏನಂದರೆ ಆರ್ ಡಿ ಅಕೌಂಟ್ದಿರ್ಬೋದು, ಒಂದು ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು. ಸೊ ಆಮೇಲೆ ಪ್ರತಿಯೊಂದೂ ಇಂಪಾರ್ಟೆಂಟ್ ಇದೆ. ಯಾವುದನ್ನು ನಾವು ಇದಿಲ್ಲದೇ ನಾವು ಜೀವನ ಮಾಡೋಕ್ಕಾಗುತ್ತೆ. ಇವಾಗ ರೀಚಾರ್ಜ್ ಮಾಡಿಸೋದಾಗಲಿ, ಜಿಯೋ ಫೈಬರ್ ಟಿ ವಿದು ರೀಚಾರ್ಜ್ 6 ಮಂತ್ಗೋ 1 ಇಯರ್ಗೋ ಪ್ಯಾಕೇಜ್ ತೊಗೊಳ್ಳೋದಾಗಲಿ, ಅದು ನಮ್ಗೆ ಬಿಟ್ಟಿದ್ದು. ಸೊ ಎಲ್ಲನೂ ಬೇಕಾಗೋದು ಎಲ್ಲ ಯಾವುದು ಇವಾಗ ಹೇಗಾಗಿದೆ ಅಂದರೆ ಅಡಿಕ್ಷನ್ ಆಗೋಗ್ಬಿಟ್ಟಿದೆ. ಒಂದು ಟಿ ವಿ ಮೂವಿ ಇಲ್ದಲೆ ಯಾರೂ ಮನುಷ್ಯರು ಇರೋಕ್ಕಾಗಲ್ಲ. ಮತ್ತು ನೆಟ್ ಅದನ್ನು 6 ಮಂತ್ದು ನಾವು ಇದನ್ನು ಮಾಡಿಸ್ಕೊಳ್ಬೇಕು. ಅದು ಇಲ್ದಲೆ ನೆಟ್ ಇಲ್ದಲೇ ಇಂಟರ್ನೆಟ್ ಇಲ್ದಲೇ ಇರೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ನಾವು ನಮ್ಮ ಎಕ್ಸ್ಪೆನ್ಸು ನಮ್ಮ ಇನ್ಕಮ್ ಏನಿದೆ ಅಷ್ಟರಲ್ಲೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಥರದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನನ್ನ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೇಳೋದಾದರೆ, ನಾನು ತಗೊಂಡಿರೋದು ಹೆಲ್ತ್ ಇನ್ಶೂರೆನ್ಸ್ ಬಂದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸು. ಸೊ ವರ್ಷಕ್ಕೆ ನಾವು 10,000 ಕಟ್ಟಬೇಕಾಗುತ್ತೆ. ನಾನು ತಗೊಂಡಿರೋದು 10,000ದೇ ಅಂದ್ಕೊಳ್ಳಿ. ಅದು ಇನ್ಶೂರೆನ್ಸ್ದು ಕಾರ್ಡ್ ಕೂಡ ಬರುತ್ತೆ, ಸಿಗುತ್ತೆ ನಿಮಗೆ, ಕೊಡ್ತಾರೆ ಅವರೇನೆ. ನೀವು ಎಲ್ಲ ಆನ್ಲೈನಲ್ಲಿ ಹೋಗಿ ಇಲ್ಲ ಏಜೆಂಟ್ ನಿಮ್ಮ ಮನೆಗೆ ಬಂದು ಅವ್ರು ಮಾತಾಡಿ ಅದ್ರ ಅವರೆಲ್ಲ ನಿಮ್ಮ ಡೀಟೇಲ್ ಎಲ್ಲ ಅಂದರೆ ಏಜ್ ಎಷ್ಟಿದೆ, ಆಮೇಲೆ ನಿಮಗೇನಾದರೂ ಬಿ ಪಿ ಶುಗರ್ ಇದೆಯಾ, ಆಲ್ರೆಡಿ ಏನಾದರೂ ಸರ್ಜರಿಗಳಾಗಿದೆಯಾ, ಸೊ ಎಲ್ಲ ಡೀಟೇಲ್ನ ತಿಳ್ಕೊಂಡು ನಿಮ್ಮ ಹೆಲ್ತ್ ಬಗ್ಗೆ ಎಲ್ಲ ಕಂಡೀಷನ್ನ ತಿಳ್ಕೊಂಡು. ಕೆಲವೊಂದು ಸಾರಿ ಹೆಲ್ತ್ ಚೆಕಪ್ ಏನಾದರೂ ಮಾಡಿಸೋದಿದ್ರೆ ಮಾಡಿಸ್ತಾರೆ ಏನೋ ಗೊತ್ತಿಲ್ಲ, ಬಟ್ ನನಗೆ ಯಾವುದು ಹೆಲ್ತ್ ಚೆಕಪ್ ಮಾಡಿಸಿಲ್ಲ. ನಾನು ಆಲ್ರೆಡಿ ಈ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿನೇ 4 to 5 ಇಯರ್ಸ್ ಆಯಿತು. 2019 ಏನೋ ಮಾಡಿಸಿದ್ದೀನಿ ನಾನು. ಸೊ ಅದಕ್ಕೆ ಬಿಫೋರ್ನೇ ಇತ್ತು ನಂದು. ಮತ್ತೆ ರಿನೇವಲ್ ಮಾಡಿಸ್ಕೊಂಡು ಹೋಗ್ಬೇಕು, ನಾವು ರಿನೇವಲ್ ಮಾಡಿಸ್ಕೊಂಡು ಹೋಗ್ತಾ ಇರಬೇಕು. ಅಂದರೆ ಅವಾಗ ನಮ್ದು ಏನಾದರೂ ಹೆಲ್ತ್ ನಾವು ಅಡ್ಮಿಟ್ ಆದ್ವಿ, ಏನೋ ಫೀವರ್ ಬಂತು, ಹೋಗಿ ಅಡ್ಮಿಟ್ ಆಗಬೇಕಾಯಿತು, 2-3 ದಿವಸ ಅಡ್ಮಿಟ್ ಆದ್ವಿ. ಸೊ ಒಂದು 25,000 ಬಿಲ್ ಆಗಿದೆ. ನಮಗೆ ಚೆನ್ನಾಗಿ ನಮ್ಮ ಕೈಯಲ್ಲಿ ದುಡ್ಡಿದಾಗ ಯಾವುದು ನಮಗೇನೂ ಆಗಲ್ಲ. ಯಾವಾಗ ನಮಗೆ ಪ್ರತಿಯೊಂದು ಕಷ್ಟ ಇರುತ್ತೋ, ಯಾವುದ್ಯಾವುದೋ ಅಮೌಂಟ್ ಎಲ್ಲೆಲ್ಲೋ ಕಮಿಟ್ಮೆಂಟ್ಗಳಿರುತ್ತೋ, ಆವಾಗಲೇ ನಮಗಿನ್ನೂ ತಲೆನೋವು ಜಾಸ್ತಿ ಬಂದುಬಿಡುತ್ತೆ. ಸೊ ಹಾಗಾಗಿನೇ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಎಲ್ಲದಕ್ಕೂ ನಾವು ರೆಡಿ ಆಗಿರಬೇಕು, ಅಲರ್ಟ್ ಆಗಿರಬೇಕು. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿನೇ ಈ ಅದನ್ನು ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀನಿ. ಲಾಸ್ಟ್ ಮಂತು ನಾನು ಅಡ್ಮಿಟ್ ಆಗಿದ್ದೆ, 2 ಡೇಸ್ ನಾನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಸೊ ಅಲ್ಲಿ ಎಷ್ಟಾಗಿತ್ತು, 2 ಡೇಸ್ಗೆ 15,000 ಏನೋ ಆಯಿತು. ನಾವು ಬರೀ 2,000 ಪೇ ಮಾಡಿದ್ವಿ ಹಾಸ್ಪಿಟಲ್ಗೆ, ಆಮೇಲೆ 13,000 ಕ್ಲೈಮ್ ಆಗಿ ಬಂತು. ಅಂದರೆ 13,000 ನಾನು ಕೊಟ್ಟಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ಇಯರ್ಲಿ EMI ಎಲ್ಲ ಕಟ್ತೀನಲ್ವ, ಅಲ್ಲಿ ಇಯರ್ಲಿ ಏನು ನಾನು ಇದನ್ನು ಕಟ್ತೀನಲ್ವ, ಪ್ರೀಮಿಯಂ ಕಟ್ತೀನಲ್ವ. ಸೊ ಅಲ್ಲಿಗೆ ಅದು ಅಲ್ಲಿಂದ ಕ್ಲೈಮ್ ಆಗಿ ಬರುತ್ತೆ ಇನ್ಶೂರೆನ್ಸ್ ಕಂಪ್ನಿಯಿಂದ. ಇನ್ಶೂರೆನ್ಸ್ ಕಂಪ್ನಿಯಿಂದ ಹೆಂಗೆ ಕ್ಲೈಮ್ ಆಗಿ ಬರುತ್ತೆ ಅಂದರೆ, ನಮ್ಮದು ಹೆಲ್ತ್ ರಿಪೋರ್ಟ್ ಎಲ್ಲಾನು, ನಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರುತ್ತೆ, ಆಮೇಲೆ ಇನ್ನೊಂದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ದು ಅದೇ ಆಧಾರ್ ಕಾರ್ಡ್ ಥರನೇ ಅದು ಇರುತ್ತೆ. ಅದು ನನ್ನ ಹತ್ರ ಕಾರ್ಡ್ ಇದೆ, ನಾನು ಇವಾಗ ತೋರಿಸ್ಬೋದು. ಬಟ್ ಸೋಷಿಯಲ್ ಮೀಡಿಯಾನಲ್ಲಿ ಆ ಥರದ್ದು ಏನೇ ನಮ್ಮದು ಡೀಟೇಲ್ಸ್ ಇದ್ದರೆ ನಾವು ಶೇರ್ ಮಾಡ್ಕೊಳ್ಬಾರ್ದು, ಸೆಕ್ಯೂರಿಟಿ ಇರಲ್ಲ. ಹಾಗಾಗಿನೇ ಸೊ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇರುತ್ತೆ, ಆ ಕಾರ್ಡ್ನ ತೊಗೊಂಡೋಗಿ ಹಾಸ್ಪಿಟ್ಲ್ ಏನು ಫ್ರಂಟ್ ಡೆಸ್ಕ್ ಎಲ್ಲ ಇರುತ್ತಲ್ವ, ಅಲ್ಲಿ ಹೋಗಿ ಕೌಂಟ್ರಲ್ಲಿ ಹೋಗಿ ನಾವು ಅದನ್ನು ಕೊಡಬೇಕು. ಆ ಪ್ಯಾನ್ ಕಾರ್ಡು, ಇದು ಆಧಾರ್ ಕಾರ್ಡು, ಮತ್ತು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೊಟ್ಟಾಗ ಅವ್ರು ಜೆರಾಕ್ಸ್ ತೊಗೊಂಡು ನಮಗೆ ಮತ್ತೆ ರಿಟರ್ನ್ ಕೊಡ್ತಾರೆ. ಆಮೇಲೆ ಅದಾದಮೇಲೆ ನಮ್ಮದು ಹೆಲ್ತ್ದು ಪೂರ್ತಿ ಅಂದರೆ ಏನೇನು ಎಕ್ಸ್ರೇ ಆಗಿದೆಯಾ ಅದರ ರಿಪೋರ್ಟು, ಎಕ್ಸ್ರೇನಲ್ಲಿ ಏನಾದರೂ ಏನು ಇನ್ಫೆಕ್ಷನ್ ಕಾಣಿಸ್ತಾ ಇದೆಯಾ, ಸೊ ಆ ಥರದ್ದೆಲ್ಲ ಲಂಗ್ಸ್ ಇನ್ಫೆಕ್ಷನ್ ಕಾಣಿಸ್ತಾ ಇದೆಯಾ, ರಿಪೋರ್ಟ್ ಏನಿರುತ್ತಲ್ವ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಎಕ್ಸ್ರೇ, MRI ಸ್ಕ್ಯಾನು, ಮತ್ತು ಫೀವರ್ದು, ಟೆಂಪ್ರೇಚರು, BP ಲೋ ಇದೆಯಾ, ಹೈ ಇದೆಯಾ, ಎಲ್ಲ ಎವ್ರಿಥಿಂಗ್ ಅವ್ರೇನು ಮಾಡ್ತಾರೆ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ಗೆ ಮೇಲ್ ಮಾಡ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ನಾನೇನು ಹೆಲ್ತ್ ಇನ್ಶೂರೆನ್ಸ್ ಸ್ಟಾರ್ದು ತೊಗೊಂಡಿದ್ದೀನಿ ಅವ್ರಿಗೆ ಮೇಲ್ ಮಾಡ್ತಾರೆ. ಅಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಅವ್ರು ಸುಮ್ಮನೆ ಕೊಟ್ಬಿಡಲ್ಲ, ಇವ್ರಿಗೆ ಅಡ್ಮಿಟ್ ಆಗಿದ್ದಾರೆ ಪಾಪ ಅಂತ. ಅಲ್ಲಿ ಅವರು ಡಬಲ್ ಚೆಕ್, ಅವರೆಲ್ಲ ಡಬಲ್ ಚೆಕ್ಕಿಂಗ್, ಅವರು ತುಂಬಾ ಸ್ಮಾರ್ಟ್ ಇರ್ತಾರೆ. ಅಲ್ಲಿ ಒಬ್ಬರು ಡಾಕ್ಟ್ರ್ ಇರ್ತಾರೆ, ಅವರು ನೋಡ್ತಾರೆ ಈ ಪೇಷಂಟ್ದು ಇಷ್ಟೊಂದು ಅಂದರೆ ಅಡ್ಮಿಟ್ ಆಗಿ 2-1 ಡೇಯಿಂದ ಅಡ್ಮಿಟ್ ಆಗಿದ್ದಾರೆ, ಅದಕ್ಕೆ ಬಿಫೋರು ಮಾತ್ರೆಗಳು ಬೇರೆ ಕಡೆ ಮೆಡಿಕಲ್ ಶಾಪಲ್ಲಿ ತೊಗೊಂಡಿದ್ದಾರೆ. ಸೊ ಇವ್ರಿಗೆ BP ಇಷ್ಟಿದೆ, BP ವೇರಿಯೇಷನ್ ಇಷ್ಟಾಗ್ತಾ ಇದೆ, ಫೀವರ್ ಇಷ್ಟಿದೆ. ಸೊ ಕೆಲವೊಂದು ಸಾರಿ ರಿಜೆಕ್ಟ್ ಮಾಡ್ತಾರೆ, ನಾವು ಕ್ಲೈಮ್ ಕೊಡಲ್ಲ, ಈ ಪೇಷಂಟ್ಗೇನು ಬೇಕಾಗಿಲ್ಲ, ಮನೆಯಲ್ಲೇ ಮೆಡಿಸಿನ್ ತೊಗೋಬೋದು, ಇಂಜೆಕ್ಷನ್ ಔಟ್ ಪೇಷಂಟಾಗಿ ಹೋಗ್ಬೋದಾಗಿತ್ತು, ಮೆಡಿಸಿನ್ ಇಂಜೆಕ್ಷನ್ ತೊಗೊಂಡು ಹೋಗ್ಬೋದಾಗಿತ್ತು, ಏನಕ್ಕೆ ಅಡ್ಮಿಟ್ ಆಗಿದ್ದಾರೆ, ಕ್ಲೈಮ್ಗೋಸ್ಕರ ಅಡ್ಮಿಟ್ ಆಗಿದ್ದಾರೆ ಅಂತ ಒಂದು ಕ್ವಶನ್ ನಮಗೆ ಬರುತ್ತೆ, ನಮಗೆ ರಿಜೆಕ್ಟ್ ಮಾಡಿಬಿಡ್ತಾರೆ. ನಮ್ಮ ಡಾಕ್ಟರ್ಗಳು ನಾವೇನು ಅಡ್ಮಿಟ್ ಆಗಿರ್ತಿಲ್ಲ ಅವರು ಬಿಡೋದಿಲ್ಲ, ಅವರು ನಮಗೆ ಸಪೋರ್ಟಿವ್ ಆಗಿರ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ.
ಇಲ್ಲ ಮೇಡಮ್ ನೀವು ಏನು ಯೋಚನೆ ಮಾಡಬೇಡಿ, ಡಾಕ್ಟ್ರೇ ಹೇಳ್ತಾರೆ ಅಲ್ಲೇ, ಎಚ್ ಓ ಡಿ ಏನಿರ್ತಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಡಾಕ್ಟ್ರು ಏನಿರ್ತಾರೆ, ಸೊ ಅವರೇ ಸೀನಿಯರ್ ಡಾಕ್ಟ್ರೇ ಬಂದು ನಮ್ಮ ವಾರ್ಡಿಗೆ ಬಂದು ನಮ್ಮ ಹೆಲ್ತ್ ಕಂಡೀಷನ್ ಎಲ್ಲ ನೋಡಿ ನಮ್ಮ ಹತ್ರ ಮಾತಾಡಿ ನೀವು ಏನು ವರಿ ಮಾಡಬೇಡಿ, ತುಂಬ ಇದುವಾಗಿನೇ ಹೇಳ್ತಾರೆ ಚೆನ್ನಾಗಿ ಅವರು, ನೀವೇನು ವರಿ ಮಾಡಬೇಡಿ, ನಾವು ಮತ್ತೆ ಕಳಿಸ್ತೀವಿ, ಅವ್ರು ಎಲ್ಲಿವರೆಗೂ ಕ್ಲೈಮ್ ಮಾಡಿ ಕಳಿಸಲ್ವೋ, ಈ ಪೇಷಂಟು ಪಾಪ ಇಷ್ಟೊಂದು ಅವಸ್ಥೆ ಪಡ್ತಾ ಇದ್ದಾರೆ, ಇಷ್ಟೊಂದು ಡಿಹೈಡ್ರೇಷನ್ ಆಗಿದೆ, ಫೀವರು 103 ಇದೆ, ಅವ್ರ ಮನೆಯಲ್ಲಿ ಅವ್ರು ಏನೇನು ಹೇಳಬೇಕು ಅವರು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಅವ್ರಿಗೆಲ್ಲನೂ ಮತ್ತೆ ರಿಪೋರ್ಟ್ ಕಳಿಸ್ತಾರೆ ಯಾರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ, ಅವರು ಎಲ್ಲಿವರೆಗೂ ಕ್ಲೈಮ್ ಮಾಡಿ ಕಳಿಸಲ್ವೋ ಇವರು ಬಿಡ್ದಲೇ ಅವ್ರಿಗೆ ಹೆಲ್ತ್ ರಿಪೋರ್ಟ್ ಎಲ್ಲ ಕಳಿಸ್ತಾನೆ ಇರ್ತಾರೆ, ಸೀನಿಯರ್ ಡಾಕ್ಟರ್ ಎಲ್ಲ ಮೇಲ್ ಅವ್ರಿಗೆ ಮಾಡ್ತಾನೆ ಇರ್ತಾರೆ. ನಮ್ಮ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಳುತ್ತೆ ಯಾರು, ನಾವು ಹಾಸ್ಪಿಟಲೈಸ್ ಆಗಿರೋ ಡಾಕ್ಟರ್ಸು, ಸೀನಿಯರ್ ಡಾಕ್ಟರ್ಗಳು, ಎಚ್ ಓ ಡಿಗಳು ಅಲ್ಲಿರೋರೆಲ್ಲನೂ ನಮ್ಮ ಬಗ್ಗೆ ಕಾಳಜಿ ತಗೊಳ್ತಾರೆ, ಆಮೇಲೆ ನಮಗೆ ಕ್ಲೈಮ್ ಆಗಿಬರುತ್ತೆ. ಸೊ ನಂದು 15,000 ನನ್ನ ಬಿಲ್ ಆಗಿತ್ತು, ಅದರಲ್ಲಿ 13,000 ಕ್ಲೈಮ್ ಆಗಿ ಬಂತು, ಇನ್ 2,000 ಮಾತ್ರ ನಾವು ಕ್ಲೈಮ್ ಅಂದರೆ ಪೇ ಮಾಡಿದ್ವಿ. ಆಮೇಲೆ ನಮ್ಮದು ಊಟ ತಿಂಡಿ ಖರ್ಚೆಲ್ಲ ನಾವೇ ನಮ್ಮದೇ ಇರುತ್ತೆ, ಆಮೇಲೆ ನಾವು ಡಿಸ್ಚಾರ್ಜ್ ಆದಮೇಲೆ ಬ್ಯಾಗ್ ತೊಗೊಂಡು ಹೋಗ್ಬೋದು. ಎಲ್ಲ ಬಿಲ್ಗಳು ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಆಗಿರೋ ಬಿಲ್ಗಳು ಎಲ್ಲನೂ ಡೀಟೇಲ್ ನಮಗೆ ಬಂದುಬಿಡುತ್ತೆ. ನಮ್ಮ ಕಾರ್ಡ್ ಯಾವಾಗಲೂ ನಮ್ಮ ಹತ್ರನೇ ಇರುತ್ತೆ. ಎವ್ರಿ ಇಯರ್ ಎವ್ರಿ ಡಿಸೆಂಬರ್ಗೆ 10,000 ನಾವು ಪೇ ಮಾಡಿಬಿಟ್ರೆ ಏನೋ ಒಂದು ಫ್ಯೂಚರಲ್ಲಿ ನಮಗೆ ಒಂದು ಸರ್ಜರಿ ಆಗಬೇಕಾಯಿತು, 1 lakh 2 lakhವರೆಗೂ ಎಕ್ಸ್ಪೆನ್ಸಸ್ ಬಂದರೆ ಯಾರು ಕೊಡ್ತಾರೆ? ನಾವು ಎಲ್ಲದಕ್ಕೂ ಅಲರ್ಟ್ ಆಗಿರಬೇಕು, ಹುಷಾರಾಗಿರಬೇಕು. ನಾನು ಒಂದು ಜಾಬ್ ಹೋಗ್ತೀನಿ, ನನಗೆ ಇಷ್ಟು ಸ್ಯಾಲ್ರಿ ಬರುತ್ತೆ, ಸೊ ನನ್ನ ಕೈಲಿ ಎಷ್ಟು ನಾನು ನನಗೆ ನಾನು ಹೆಲ್ಪ್ ಮಾಡ್ಕೊಳೋಕ್ಕಾಗ್ಬೋದು, ನನಗೆ ನಾನು ಹೆಲ್ಪ್ ಮಾಡ್ಕೊಳ್ಳೋದಂದರೆ ಫಸ್ಟ್ ಬಂದು ಹೆಲ್ತ್ ಇನ್ಶೂರೆನ್ಸ್. ನೋಡಿ, ಗೋಲ್ಡ್ ಮಾಡಿಸ್ಕೊಂಡು ಇಟ್ಕೊಳ್ಬೋದು, ಗೋಲ್ಡ್ ಬಗ್ಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೂ ಒಂದು ರೀಸನ್ ಇದೆ, ದೊಡ್ಡ ರೀಸನ್ ಇದೆ, ನಾನು ಹೇಳೋಕ್ಕಾಗಲ್ಲ. ಆಮೇಲೆ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಮುಖ್ಯ ನನಗೆ, ಅದು ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ಎಲ್ಲನೂ. ಆಮೇಲೆ ಒಂದು ಮನೆದಾಯಿತು, ಒಂದು ಏನಾದರೂ ಆರ್ ಡಿ ಇದೆಯಾ ಸೇವಿಂಗು, ಅದು ಆರ್ ಡಿ ಏನಕ್ಕೆ ಅಂದರೆ ಏನೋ ಒಂದು ಇನ್ನೊಂದು ಏನಾದರೂ ಎಮರ್ಜೆನ್ಸಿ ಬಂತು, ನಮ್ದು ಏನೋ ಒಂದು ಸಣ್ಣ ಪುಟ್ಟ ಆಸೆಗಳಿದೆ, ಅದಕ್ಕೆ ಎಕ್ಸ್ಪೆನ್ಸ್ ಬೇಕು, ಅದನ್ನು ಅದು ಹಾಗೆಯೇ ಒಂದಿರಬೇಕು, ಸೆಕ್ಯೂರಿಟಿ ಪರ್ಪಸ್ಗೆ ಆರ್ ಡಿ ಅಕೌಂಟ್ದಿರಬೇಕು, ಇಲ್ಲ ಏನೋ ಒಂದು ನಮಗೆ ಒಂದು ಗೋಲ್ಡ್ ತೊಗೊಳ್ಬೇಕು ಅಂತ ಇಷ್ಟ ಆಯಿತು, ಸೊ ಆರ್ ಡಿ ಅಕೌಂಟ್ ಅದಕ್ಕಿರಬೇಕು. ಮತ್ತು EMIಗಳು ಅಂತ ಇರುತ್ತೆ, ಲೋನು EMIಗಳೆಲ್ಲ ಪೇ ಮಾಡೋದಿರುತ್ತೆ, ಅದು ಎಲ್ಲ ಕಂಪ್ಯೂಟರೈಸ್ಡ್ ಇರುತ್ತೆ, ನಮ್ಮ ಅಕೌಂಟಲ್ಲಿ ಅಷ್ಟು ಇರಬೇಕು ಬ್ಯಾಲೆನ್ಸು, ಅದು ಡಿಡಕ್ಟ್ ಹಾಕ್ಕೊಂಡು ಹೋಗುತ್ತೆ. ಸೊ ಸ್ಯಾಲ್ರಿ ಇರೋರ್ಗು ಅವ್ರವ್ರ ಕಷ್ಟಗಳು ಇದ್ದೇ ಇರುತ್ತೆ. ನಾನು ಯಾವಾಗ ಜಾಬ್ ನಾನು ಜಾಯ್ನ್ ಆಗಿದ್ದೀನಿ ಅವಾಗಿಂದ ಇವತ್ತುವರೆಗೂ ನಾನು ಹೆಲ್ತ್ ಇನ್ಶೂರೆನ್ಸ್ದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ, ಯಾಕೆಂದರೆ ಬಿಫೋರ್ 4 ಇಯರ್ಸು ನಾನು ಅಡ್ಮಿಟ್ ಆಗಿದ್ದೆ, 2 days and 3 days ಅಡ್ಮಿಟ್ ಆಗಿದೆ, ತುಂಬ ನನಗೆ ಹುಷಾರಿರಲಿಲ್ಲ. ಆವಾಗ್ಲೂ ನಾನು 1 ರೂಪಾಯಿ ಕೂಡ ಪೇ ಮಾಡಿಲ್ಲ, ಹಾಸ್ಪಿಟ್ಲಿಂದ ಹಾಗೆ ಆಚೆ ಬಂದಿದ್ದೀನಿ, ಯಾಕೆಂದರೆ ಕ್ಲೈಮ್ ಆಗಿ ಬಂತು, ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೈಮ್ ಆಗಿ ಬಂತು. ಸೊ ನಾವು ಏನೇನೋ ಯಾವುದ್ಯಾವುದಕ್ಕೂ ಎಷ್ಟೋ ಖರ್ಚು ಮಾಡೋ ಬದಲು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಕೊಂಡು ನಮ್ಮ ಹುಷಾರಲ್ಲಿ ನಾವು ಇರಬೇಕು. ನಾವು ಮೊದಲೇ ಅಡ್ಮಿಟ್ ಆಗಿರ್ತೀವಿ, ಮೊದಲೇ ಸಫರಿಂಗಲ್ಲಿ ಇರ್ತೀವಿ, ತುಂಬ ಸಫರ್ ಮಾಡ್ತಾ ಇರ್ತೀವಿ, ಹೆಲ್ತ್ ಕೆಟ್ಟೋಗಿರ್ತೀವಿ, ಅಂಥ ಟೈಮಲ್ಲಿ ಸ್ವಲ್ಪ ಅಯ್ಯೋ ನನ್ನ ಬಿಲ್ ಯಾರು ಕಟ್ತಾರಪ್ಪ ಅಂತ ಟೆನ್ಷನ್ ತೊಗೊಂಡ್ರೆ ಹೆಲ್ತ್ ಇನ್ನೂ ವರ್ಸ್ಟ್ ಆಗಿ ಹೋಗುತ್ತೆ. ನಮ್ಮ ಜೊತೆ ಅಟೆಂಡರ್ ಏನಿರ್ತಾರೆ, ನಮ್ಮ ಹಸ್ಬೆಂಡೋ ಇರ್ಬೋದು, ನಮ್ಮ ಫ್ರೆಂಡೇ ಇರ್ಬೋದು, ನಮ್ಮ ಮಕ್ಕಳೇ ಇರ್ಬೋದು, ತಾಯಿನೇ ಇರ್ ಯಾರೇ ಇದ್ರು, ಅವ್ರ ಹತ್ರನೂ ಅಮೌಂಟ್ ಇಲ್ಲ, ಅವರು ಹೆಲ್ಪ್ಲೆಸ್ ಆಗಿದ್ದಾರೆ ಅಂದರೆ ಕಂಡೀಷನ್ ವರ್ಸ್ಟ್ ಆಗುತ್ತೆ. ಲೋನ್ಗಳು ಆ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೆ ಸಡನ್ನಾಗಿ ಆಗಲ್ಲ, ಹಾಗಾಗಿನೇ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಆಯಿತು, ಒಂದು ಖರ್ಚನ್ನ, ಒಂದು ಸೀರೆ ತಗೊಳ್ಳೋದನ್ನು ಕಡಿಮೆ ಮಾಡೋಣ, ಒಂದು ಖರ್ಚನ್ನ ಕಡಿಮೆ ಮಾಡೋಣ, ವರ್ಷಕ್ಕೆ 10,000 ಇನ್ಶೂರೆನ್ಸ್ಗೆ ಅಂತ ನಾವು ಪೇ ಮಾಡಿಬಿಡಬೇಕು. ನೀವು ಆನ್ಲೈನಲ್ಲಿ ಹೋಗಿ, ವೆಬ್ಸೈಟ್ಗೆ ಹೋಗಿ, ನೀವು ಯಾರನ್ನಾದರೂ ಎನ್ಕ್ವೈರಿ ಮಾಡಿರಿ, ನಿಮ್ಮ ಮನೇಲಿರೋ ಮೆಂಬರ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಎನ್ಕ್ವೈರಿ, ಹೆಲ್ತ್ ಇನ್ಶೂರೆನ್ಸು ಯಾವ ಥರ ನಾವು ಪೇ ಮಾಡಬೇಕು ಏನು, ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಇದೆ, ನೀವು ಆನ್ಲೈನಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರು, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಕಂಪ್ಯೂಟರೈಸ್ಡಿಂದ ಪ್ರತಿಯೊಂದೂ ಬಂದ್ಬಿಡುತ್ತೆ. ಈಗ ಅಮೆಝಾನ್ದೆಲ್ಲ ಹೆಂಗೆ ಮತ್ತು ಡಿಮಾರ್ಟ್ದೆಲ್ಲ ಹೆಂಗೆ ವಾಟ್ಸಪ್ಪಿಗೆ ಬರುತ್ತಲ್ಲ ಅದೇ ಥರ ವಾಟ್ಸಪ್ಪಲ್ಲಿ ಅದು ಲಿಂಕ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ, ಅಲ್ಲಿ ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಅವ್ರು ಏನೇನು ಡೀಟೇಲ್ ಕೇಳ್ತಾರೆ, ಸೊ ಆ ಡೀಟೇಲ್ಗೆಲ್ಲ ನೀವು ಎಸ್ ಎಸ್ ಅಂದ್ಕೊಂಡು ಹೋದರೆ ನಿಮ್ಮದು ಪೇಮೆಂಟ್ ಕೂಡ ನೀವು ಗೂಗಲ್ ಪೇ ಇಲ್ಲ ಪೇಟಿಎಮ್ಮಲ್ಲಿ ಮಾಡ್ಕೊಳ್ಬೋದು, ಆ ಪೇಮೆಂಟ್ ಕೂಡ ಅದರಲ್ಲೇ ಶೋ ಆಗುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ನೀವು ಪೇಮೆಂಟ್ನ ಪೇ ಅಂತ ಕೊಟ್ಬಿಟ್ರೆ ಆಗೋಯಿತು, ನಿಮ್ಮದು ಇನ್ಶೂರೆನ್ಸ್ ನಿಮಗೆ ನಿಮ್ಮ ಮನೆ ಅಡ್ರೆಸ್ಗೇ ಅದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬರುತ್ತೆ, ಜೊತೆಗೆ ಕಾರ್ಡ್ ಕೂಡ ಇನ್ಶೂರೆನ್ಸ್ ಕಾರ್ಡ್ ಕೂಡ ನಿಮಗೆ ಬರುತ್ತೆ ಅಂತಲೇ ಹೇಳ್ತೀನಿ. ನೀವು ಎಲ್ಲಿವರೆಗೂ ಅಂದರೆ ಏನು ಅಂದರೆ
ಪ್ರೀಮಿಯಂ ಅಮೌಂಟ್ ಎಷ್ಟು ಕಟ್ಟಬೇಕು, ಆಮೇಲೆ ಎಷ್ಟುವರೆಗೂ ಕ್ಲೈಮ್ ಮಾಡ್ಬೋದು, ಆಮೇಲೆ ನಿಮಗೆ ಎಷ್ಟುವರೆಗೂ ಇದು ಇರುತ್ತೆ, ಅದೆಲ್ಲನೂ ಡೀಟೇಲ್ ನಿಮಗೆ ಅವರೇ ಹೇಳ್ತಾರೆ. ಏಜೆಂಟೇ ಕಾಲ್ ಮಾಡಿ ನಿಮಗೆ ನಿಮ್ಮ ಭಾಷೆನಲ್ಲಿ, ನಿಮ್ಮದು ಕನ್ನಡ ಇದೆಯಾ ಇಂಗ್ಲೀಷ್ ಇದೆಯಾ ಅದು ಯಾವ ಭಾಷೆನಲ್ಲಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಸೊ 15 ಲ್ಯಾಕ್ಸ್ವರೆಗೂ ಇದೆ, 10 ಲ್ಯಾಕ್ಸ್ವರೆಗೂ ಇದೆ. ಹಾಗೆ ಎಲ್ಲದಕ್ಕೂ ನಾವು ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೂಡ ನಾವು ಹೋಗಿದ್ರು ಅಲ್ಲೇ ನಮ್ಗೆ ಡಯಟ್ ಫುಡ್ ಕೂಡ ಬರುತ್ತೆ. ಡಾಕ್ಟರ್ ಏನು ಫುಡ್ ಸಜೆಸ್ಟ್ ಮಾಡಿರ್ತಾರೋ ಅದೇ ಫುಡ್ ನಮ್ಗೆ ಹಾಸ್ಪಿಟ್ಲಲ್ಲೇ ಬರುತ್ತೆ. ಅದು ಕೂಡ ನಾವು ಯಾರ ಮೇಲೂ ಡಿಪೆಂಡ್ ಆಗಬೇಕು ಅಂತಲೂ ಇಲ್ಲ, ಈ ಪೇಷಂಟ್ಗೆ ಇದೇ ಫುಡ್ ಕೊಡಬೇಕು ಅಂತ ಇರುತ್ತಲ್ಲ. ಸೊ ಕ್ಯಾಂಟೀನಿಂದ ನಮಗೆಲ್ಲ ಅಲ್ಲೇ ಟೈಮ್ ಟು ಟೈಮ್, ನಾವು ಯಾವುದಕ್ಕೂ ಯಾರ ಮೇಲೂ ಡಿಪೆಂಡ್ ಆಗಿರುವಷ್ಟೇ ಇಲ್ಲ. ಆ ಟೈಮಲ್ಲಿ ಮಾತ್ರ ನಾವು ತುಂಬ ಹುಷಾರಾಗಿರ್ಬೇಕು ಅಷ್ಟೇ. ಅಂದರೆ ಫೈನಾನ್ಷಿಯಲಿ ನಾವು ಇದನ್ನೆಲ್ಲ ಮೊದಲೇ ರೆಡಿ ಮಾಡಿಕೊಂಡು ಅಲರ್ಟಾಗಿ ಇನ್ಶೂರೆನ್ಸ್ಗಳನ್ನ ಮಾಡಿಕೊಂಡಿರಬೇಕು ಅಂತಲೇ ಹೀಗೇ ನಾನು ಮಾಡಿಸಿದ್ದೀನಿ. ಯಾಕೆಂದರೆ ನಾನು ಹೇಳ್ದಂಗೆ ನನಗೆ ಗೋಲ್ಡ್ ಆಗಲಿ ಇನ್ನೊಂದು ಜ್ಯುವೆಲ್ರಿ ಆಗಲಿ ಅಷ್ಟೊಂದು ಮುಖ್ಯ ಅಲ್ಲ ನನಗೆ. ಅದು ಇದ್ಕೊಂಡು ಏನು ಮಾಡೋದು, ಏನೋ ಒಂದು ಹಾಸ್ಪಿಟಲೈಸ್ ಆಗಬೇಕು, ಅದನ್ನು ತೊಗೊಂಡು ಹೋಗಿ ಪ್ಲೆಡ್ಜ್ ಮಾಡೋದಲ್ಲ, ಅದೆಲ್ಲ ಯಾಕೆ ಬೇಕು ಇಲ್ದಿರೋ ತಲೆ ನೋವು. ನಮ್ಮ ಹತ್ರ ಒಳ್ಳೆಯ ಆರೋಗ್ಯ ಇದೆಯಾ, ಒಳ್ಳೆಯ ಸೌಭಾಗ್ಯ ಇದೆಯಾ, ಅದಕ್ಕಿಂತ ಬೇರೆ ಇನ್ನೇನೂ ಬೇಕಾಗಿಲ್ಲ ಅಂತಲೇ. ಗೋಲ್ಡ್ ತಗೊಳ್ಳಿ, ಏನಾದರೂ ನಿಮ್ಗೆ ಇಷ್ಟ ಇದೆ ಗೋಲ್ಡ್ ತಗೊಳ್ಳಿ, ಇಲ್ಲ ಸೈಟ್ ತಗೊಳ್ಳಿ, ಏನಾದರೂ ತಗೊಳ್ಳಿ, ಎಷ್ಟಾದರೂ ನೀವು ಗೋಲ್ಡ್ ತಗೊಳ್ಳಿ. ನಿಮಗೆ ಆರೋಗ್ಯನೇ ಸರಿಯಾಗಿಲ್ಲ ಅಂದರೆ ನೀವು ಹಾಕ್ಕೊಂಡ್ಬಿಟ್ಟು ಹಾಸ್ಪಿಟಲ್ ಬೆಡ್ ಮೇಲಂತೂ ಮಲ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿನೇ ನಾನು ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು, ಅಡ್ಮಿಟ್ ಆಗಿ ಮನೆಗೆ ಬಂದು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಸರ್ಜರಿ ಆದಾಗ ಡಾಕ್ಟರ್ ಹೇಳಿರೋ ಫುಡ್ನೇ ನಾವು ಫಾಲೋ ಮಾಡಬೇಕು. ಇನ್ನು ಒಂದು ಸರ್ಜರಿ ಆಗಿದೆ ಅಂದರೆ ಬೆಲ್ಲ ತಿನ್ನೋದ, ಶುಗರ್ ಪೇಷಂಟ್ ಇದ್ದರೆ ಶುಗರ್ ಸಕ್ಕರೆದೆಲ್ಲ ಅವಾಯ್ಡ್ ಮಾಡಬೇಕು. ಎಣ್ಣೆ ಮಸಾಲೆ ತಿನ್ನಬಾರ್ದು ಅಂದರೆ ಅದನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಸರ್ಜರಿ ಆದಾಗ ಬಿಸಿ ನೀರು ಕುಡಿಬೇಕು, ಸ್ವಲ್ಪ ಬಿಸಿನೀರು ಸ್ನಾನ ಮಾಡಬೇಕು, ಮೈನ ಸ್ವಲ್ಪ ಅಂದರೆ ವಾರ್ಮ್ ಆಗಿ ಬೆಚ್ಚಗಿಟ್ಕೊಳ್ಬೇಕು. ಆಮೇಲೆ ಜಾಸ್ತಿ ವೆಯ್ಟ್ಗಳನ್ನ, ತೂಕಗಳನ್ನ ಎತ್ತಕ್ಕೆ ಹೋಗಬಾರ್ದು. ಆಮೇಲೆ ಜಾಸ್ತಿ ಟೆನ್ಷನ್ಗಳು, ಚಿಂತೆಗಳನ್ನ ಮಾಡಬಾರ್ದು. ಆಮೇಲೆ ಇನ್ನೊಂದೇನಂದರೆ ಒಳ್ಳೊಳ್ಳೆ ಫುಡ್ಡು ಅವಾಗವಾಗ ಫ್ರೂಟ್ಸು ಅದೆಲ್ಲ ಫುಡ್ಡು, ಹಾಲು ಮತ್ತು ಮೊಸರು ಗೊತ್ತಿಲ್ಲ ನನಗೆ, ಹಾಲು ಸ್ವಲ್ಪ ತುಪ್ಪ ಬೆಲ್ಲ ಮತ್ತು ಸಜ್ಜಕ, ಬೆಲ್ಲದ ಸಜ್ಜಕ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಆಮೇಲೆ ಐರನ್ನು ಕ್ಯಾಲ್ಶಿಯಂ ಇರೋದು ಬೆಲ್ಲದಲ್ಲಿನೇ, ಕರಿ ಬೆಲ್ಲ ಇದ್ದರೂ ಇನ್ನೂ ಒಳ್ಳೆಯದೇ. ಸೊ ಬಿಸಿಯಾಗಿ ಆಗ್ತಾನೆ ತಟ್ಟೆನಲ್ಲಿ, ಮನೆಯಲ್ಲಿ ತಾಯಿನೋ ಯಾರಾದರೂ ಹಸ್ಬೆಂಡು ಮಾಡಿಕೊಟ್ರೆ ತಿನ್ಕೊಂಡು ಒಂದು ಮಂತಲ್ಲಿ ಹೆಂಗೆ ರಿಕವರಿ ಆಗಬೇಕಂದ್ರೆ ಆ ಯಮ್ಮ ಅಡ್ಮಿಟ್ ಆಗಿರೋ ಯಮ್ಮ ಇವಳೇನಾ ಅಂತ ಕೇಳಬೇಕು ಜನ. ಆ ಥರ ನಾವು ನಮ್ಮ ರೆಡಿಯಾಗಿ ಎದ್ದು ಬರಬೇಕು ಬೆಡ್ಡಿಂದ, ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೆಂಟಲಿ ಫಿಸಿಕಲಿ ನಾವು ಯಾವತ್ತೂ ವೀಕ್ ಆಗೋಕ್ಕೆ ಹೋಗಲೇಬಾರ್ದು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತ್ರ ನಾನು ಹೇಳಬೇಕಾಗಿತ್ತು. ಮತ್ತಿನ್ನೇನಾದರೂ ಹೇಳೋದು ಮರ್ತಿದ್ದೀನಾ ನನಗೆ ಗೊತ್ತಿಲ್ಲ. ಮತ್ತು ಅದೇ ಡಯಟ್ ಹೇಳಿದ್ದೆಲ್ಲ, ಡಯಟ್ನ ಫಾಲೋ ಮಾಡಬೇಕು ಜಾಸ್ತಿ, ಅಂದರೆ ವೆಯ್ಟ್ ಎತ್ತೋದಾಗಲಿ, ಮತ್ತು ಹಸಿಮೆಣಸಿನ್ಕಾಯಿ ಮಸಾಲೆ ಎಣ್ಣೆ ಸರ್ಜರಿ ಆದಾಗ ತಿನ್ನಲೇಬಾರ್ದು, ಅಲ್ಸರ್ಗಳಾಗುತ್ತೆ, ಕರ್ಲಲ್ಲಿ ಹುಣ್ಣುಗಳಾಗುತ್ತೆ, ಕರಳಿಂದ ಇನ್ನೊಂದು ಕೆಟ್ಟ ಕಾಯಿಲೆ ಬರುತ್ತೆ, ಆಮೇಲೆ ಮೋಷನಲ್ ಬ್ಲೀಡಿಂಗ್ಗಳು ಆಗ್ಬೋದು, ಹೇಳೋಕ್ಕಾಗಲ್ಲ, ತುಂಬ ವರ್ಸ್ಟ್ ಕಂಡೀಷನ್ ಆಗಿ ಮತ್ತೆ ಇನ್ನೊಂದು ಸರ್ಜರಿ ಮಾಡಬೇಕಾಗತ್ತೆ, ಆಮೇಲೆ ಇನ್ನೊಂದು ಹರ್ನಿಯಾಗಳೆಲ್ಲ ಆಗುತ್ತೆ. ಹಾಗಾಗಿನೇ ಆ ಟೈಮಲ್ಲಿ ತುಂಬಾ ಹುಷಾರಾಗಿರಬೇಕು. ನಾನು ಹೇಳ್ತಾ ಇರೋದನ್ನ ನೀವು ಯಾರನ್ನಾದರೂ ಗೊತ್ತಿರೋರನ್ನ ಇಲ್ಲ ಡಾಕ್ಟ್ರನ್ನ ಕೇಳಿದ್ರು ಕೇಳಿ ಹೌದೋ ಇಲ್ವೋ ಅಂತ. ನನಗೆ ಏನು ನಿಮ್ಮ ಹೆಣ್ಮಕ್ಳ ಆರೋಗ್ಯದ ಬಗ್ಗೆ ಕಾಳಜಿ ಇರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಮೆನೋಪಾಸ್ ಆದ ಆಗಬೇಕಾದ್ರೆ ಒಂದಿಷ್ಟು ಕಷ್ಟಗಳು ಬರುತ್ತೆ, ಆಮೇಲೆ ಪೀರಿಯಡ್ಸ್ ಅಂದರೆ ಋತುಮತಿ ಆದಾಗ ಒಂದಿಷ್ಟು ಕಷ್ಟ ಬರುತ್ತೆ, ಎವ್ರಿ ಮಂತ್ ಪೀರಿಯಡ್ಸ್ ಆದಾಗ ಒಂದೆರಡು ಮೂರು ದಿವಸ ಕಷ್ಟ ಬರುತ್ತೆ, ಆಮೇಲೆ ಡೆಲಿವರಿ ಆಗಬೇಕಾದ್ರೆ ಒಂದಿಷ್ಟು ಕಷ್ಟ ಬಂದರೆ ಡೆಲಿವರಿ ಆದಮೇಲೆ ಸ್ವಲ್ಪ ಕಷ್ಟ ಬರುತ್ತೆ. ಅವರು ರಿಕವರಿ ಆಗೋದಕ್ಕೆ, ಅವರು ಆವಾಗವಾಗ ರಿಕವರಿ ಆಗೋದಕ್ಕೆ ಇಷ್ಟೊಂದೆಲ್ಲ. ಹೆಣ್ಮಕ್ಳ ಹೆಲ್ತು ತುಂಬ ಸೆನ್ಸಿಟಿವ್ ಇದೆ, ಆಯಿತಾ. ಯಾರು ಶಾಪಿಂಗ್ ಹೋಗಲಿ, ಯಾರು ಜುವೆಲ್ರಿ ತೊಗೊಳ್ಳಿ, ಯಾರು ಏನಾದರೂ ಮಾಡಲಿ, ನಮಗೆ ಬೇಕಾಗಿಲ್ಲ. ನಮಗೊಂದು ನಮ್ಮ ವ್ಲಾಗಿಂದ ನಮಗೆ ಪೇಮೆಂಟ್ ಬರ್ತಾ ಇದೆಯಾ, ಅದನ್ನು ಯಾವ ಥರ ಸೇವಿಂಗ್ ಮಾಡಬೇಕು ನಮ್ಮ ಮಕ್ಕಳಿಗೆ, ನಮ್ಮ ಫ್ಯಾಮಿಲಿಗೆ. ನನಗೊಂದು ಸ್ಯಾಲ್ರಿಂದ ನನಗೆ ಅಮೌಂಟ್ ಬರ್ತಾ ಇದೆಯಾ, ಒಂದು 12,000 10,000 ಬಂದ್ರೂ ಅದರಲ್ಲಿ ನಾನು ಯಾವ ಥರ ಸೇವಿಂಗ್ ಅಷ್ಟು ಬರುತ್ತೆ ಅಂತಲ್ಲ ನಾನು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಅಷ್ಟೇ ಬಂದ್ರೂ ಕೂಡ ನಮ್ಗೆ ಅದರಿಂದ ಎಷ್ಟು ಯಾವ ಥರ ಹೆಲ್ಪ್ ಆಗ್ಬೋದು, ಯಾವ ಥರ ನಾವು ಸೇವಿಂಗ್ ಮಾಡ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಮುಖ್ಯ ಆಗುತ್ತೆ. ಅನ್ಯಥಾ ಯಾರೂ ತಪ್ಪು ತಿಳ್ಕೊಳ್ಬೇಡ್ರಿ. ಯಾಕೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬ ಮುಖ್ಯ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಇಷ್ಟು ಹೇಳಬೇಕಾಗಿತ್ತು ಅಷ್ಟೇ.
ಇನ್ನು ಇವಾಗ ನಾವು ಹುಷಾರಿಲ್ಲ ಅಂದರೆ ಯಾರಿಗಾದರೂ ಗೊತ್ತಾದರೆ ಅವರು ಬಂದು ನೋಡ್ಕೊಂಡು ಹೋಗ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ, ಅಂದರೆ ಮಾತಾಡಿಸ್ಕೊಂಡು ಹೋಗ್ತಾರೆ. ಹಳ್ಳಿನಲ್ಲಿ ಇದೆ, ಬಟ್ ಸಿಟಿನಲ್ಲೆಲ್ಲ ದೂರ ದೂರ ಅವ್ರದ್ದವ್ರದ್ದೇ ಅವ್ರ ಟೆನ್ಷನ್ ಅವ್ರ ಕೆಲಸ ಇರುತ್ತೆ. ಹಾಗಾಗಿ ನನಗೆ ಎಸ್ಪೆಷಲಿ ನಾನು ಅಡ್ಮಿಟ್ ಆಗಿದ್ದೀನಿ ಹುಷಾರಿಲ್ಲ ಅಂದರೆ ಯಾರಿಗೂ ಹೇಳಬೇಕು ಅಂತ ನನಗೆ ಅನಿಸೋದಿಲ್ಲ. ಯಾರಿಗೂ ಈ ಟೈಮಲ್ಲಿ ನಾನು ನನ್ನ ಕಂಡೀಷನ್ ಯಾರಿಗೂ ನಾನು ಹೇಳೋದು ಬೇಡ, ಯಾರಿಗೂ ಟೆನ್ಷನ್ ಕೊಡೋದು ಬೇಡ ಅಂದ್ಬಿಟ್ಟು ನಮ್ಮ ಯಜಮಾನರಿದ್ದರೆ ಅವ್ರು ನೋಡ್ಕೊಳ್ತಾರೆ. ಅದರ ಜೊತೆಗೆ ನಮಗೆ ಮೇನ್ ಇರೋದೇನು, ಇನ್ಶೂರೆನ್ಸ್ ಕ್ಲೈಮ್ ಆಗಿ ಬಂದು ಡಿಸ್ಚಾರ್ಜ್ ಆದರೆ ಸಾಕು, ಅದ್ರ ಪಾಡಿಗೆ ಊಟ ತಿಂಡಿ ಅದನ್ನ ನಡ್ಕೊಂಡು ಹೋಗುತ್ತೆ. ಭಗವಂತ ಇದ್ದಾನೆ, ಅದಕ್ಕೆ ಯಾವತ್ತೂ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನನ್ನ ಬಾಣಂತನದಲ್ಲೂ ಅಷ್ಟೇ, ನಮ್ಮ ತಾಯಿ ಅಜ್ಜಿ ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮತ್ತು ನಮ್ಮ ಅತ್ತೆ ತಾಯಿ ಅವ್ರೂ ಕೂಡ ನನ್ನ ಮಗನಿಗೆ ಇಬ್ಬರೂ ಆಶೀರ್ವಾದ ಇದೆ. ನನ್ನ ಮಗನಿಗೆ, ನನ್ನ ಮಗನೇ ಚಿಕ್ಕವನು, ನಮ್ಮ ತಾಯಿಯವ್ರದ್ದು ಅಂದರೆ ಮುತ್ತಜ್ಜಿದು ನನ್ನ ಮಗನ ಮೇಲೆ ಆಶೀರ್ವಾದ ಇದೆ. ನಮ್ಮ ಅತ್ತೆ ತಾಯಿ ಅವರು ಮುತ್ತಜ್ಜಿ ಅವ್ರದ್ದು ಆಶೀರ್ವಾದ ಚೆನ್ನಾಗಿದೆ. ಸೊ ಬಾಣಂತನದಲ್ಲಿ ಯಾವ ಥರ ಹುಷಾರಾಗಿರಬೇಕು, ಯಾವ ಥರ ಊಟಗಳನ್ನ ಮಾಡಬೇಕು ಅಂತ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೇ ಯಾರು ಏನೂ ತಪ್ಪು ತಿಳ್ಕೊಬೇಡಿ, ಯಾರು ಏನೂ ಬೇಜಾರು ಮಾಡ್ಕೊಳ್ಬೇಡಿ. ಇಲ್ಲಿ ನಾನು ಬ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇ ಯಾರು ಏನೂ ತಪ್ಪು ತಿಳ್ಕೊಬೇಡಿ, ಯಾರಿಗಾದರೂ ಇದರಿಂದ ಹೆಲ್ಪ್ ಆಗಲಿ ಲೇಡೀಸ್ಗೆ ಅಂತಲೇ ನಾನು ಶೇರ್ ಮಾಡ್ತಾ ಇರೋದು. ನಾನು ಮಿಡ್ಲ್ ಕ್ಲಾಸೇ, ಸೊ ಹಾಗಾಗಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಹಾಗೆಯೇ ಇನ್ಶೂರೆನ್ಸ್ ಬಗ್ಗೆ ಎನ್ಕ್ವೈರಿ ಮಾಡಿ, ನೀವು ಕೇಳಿಕೊಂಡು ತಿಳ್ಕೊಂಡು ಇನ್ಮೇಲಾದರೂ ನಿಮ್ಮ ಹುಷಾರಲ್ಲಿ ನೀವು ಉಳಿಯಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.